ಯಾರೋ ಬೆಂಡ್ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯ್ತು. ಒಂದೊಂದು ತಿಂಗಳಿಂದ ಇರ್ಬೋದು. ತಾಯಿ ಮಗಳು ಅನೇಕ ಸಾರಿ ಇಲ್ಲಿ ಬಂದು ಹೋಗ್ತಾ ಇದ್ರು, ನಾವು ಹತ್ರ ಸೇರಿಸ್ತಾ ಇರಲಿಲ್ಲ. ನಾನು ಒಂದ್ಸರಿ ಬರ್ಬೇಕಾದ್ರೆ ಅವ್ರು ಕಣ್ಣೀರು ಆಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಏನು ಸಮಸ್ಯೆ ಅಂತ ತಾಯಿ ಮಗಳು ಇಬ್ಬರು ನಮ್ಗೆ ತುಂಬ ಅನ್ಯಾಯ ಆಗಿದೆ ಮತ್ತೊಂದು ಮಗಳು ಅಂತ ಹೇಳಿದ್ರು. ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಇವ್ರಿಗೇನೋ ಅನ್ಯಾಯ ಆಗಿದೆ ಸ್ವಲ್ಪ ಓಕೆ ನ್ಯಾಯ ಮೊದಲು ಕೂಡಿದ್ದ ದಯಾನಂದ ಫೋನ್ ಮಾಡಿ ಅವ್ರ ಮಗಳು ತಾಯಿ ಮಗಳಲ್ಲಿ ಕಳಿಸ್ಕೊಟ್ಟೆ. ಅದಾದಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕೆ ಶುರು ಮಾಡಿದ್ರು. ಅಲ್ಲೇ ನಾನು ಹೇಳಿದೆ ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಕಾಣಲ್ಲ, ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ. ಪೊಲೀಸ್ ಕಮಿಷನರ್ನ ವಿಚಾರನೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾರೆ. ಇದನ್ನು ಬೇರೆ ರೀತಿ ಮಾಡಿ ಈಗ FIR ಏನೋ ಆಗಿದೆ ಅಂತ ಹೇಳಿದ್ರು ಅಂತ ಏನು ಬೇಕು ಎದುರಿಸೋಣ ಅದು ಮಾಡೋಣ ಮಾಡೋಣ. ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕೆ ಹೋದ್ರೆ ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ. ಇಷ್ಟಾದರೂ ಸಹ ಈ ರೀತಿ ಒಂದು ಬೆಳವಣಿಗೆ ಆಗಿದೆ, ಇರಲಿ ನೋಡೋಣ ಎದುರಿಸೋಣ. ಇದೆಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಲೋಕಸಭಾ ಚುನಾವಣೆ ಭಾಳ ಒಳ್ಳೆಯ ವಾತಾವರಣ ಇದೆ. ನಮ್ಮ ಪ್ರಯತ್ನ ಮೋದಿಯವರ ಒಂದು ಆಶೀರ್ವಾದದಿಂದ 28 ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಕನಿಷ್ಠ ನಾನು 25-26 ಗೆದ್ದೇ ಗೆಲ್ತೇವೆ ಅನ್ನೋದು ವಿಶ್ವಾಸ ಇದೆ. ಅದರಲ್ಲಿ ಯಶಸ್ವಿ ಆಗ್ತೇವೆ. ಅದನ್ನು ನಮ್ಮೆಲ್ಲರ ಒಂದು ಸಹಕಾರ ಇದ್ದರೆ ಮುಂದೆ ಅದು ಕಾರ್ಯರೂಪಕ್ಕೆ ತರೋದು ಹೇಳಿ ರಾಜ್ಯದಲ್ಲಿ ಪ್ರವಾಸ ಮಾಡಿ ಅದೆಲ್ಲ ಮುಖಂಡರುಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದನ್ನು ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ ಇದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.